ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ? ಹಾಗಾದ್ರೆ indianmoney.com ವೆಬ್ಸೈಟ್ಗೆ ಭೇಟಿ ನೀಡಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇಶ ವಿದೇಶಕ್ಕೆ ಪರಿಚಿತರಿರುವ ಹಾಗೂ ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಅನ್ಸ್ಕೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಸ್ತಿಯ ಬಗ್ಗೆ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನರೇಂದ್ರ ಮೋದಿಯವರು ತಮ್ಮ ಅಫಿಡವಿಟ್ನ ಸಲ್ಲಿಸಿದ್ದಾರೆ. ತಮ್ಮ ಅಫಿಡವಿಟ್ನಲ್ಲಿ ಅವ್ರಿಗೆ ಒಟ್ಟು 2.51 ಕೋಟಿ ಆಸ್ತಿ ಇದೆ ಅಂತ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗೆ ಮೂವಬಲ್ ಅಸೆಟ್ಸ್ 1.41 ಕೋಟಿ, ಅನ್ಮೂವಬಲ್ ಅಸೆಟ್ಸ್ 1.1 ಕೋಟಿ ಇದೆ ಅಂತ ಅವರು ತಮ್ಮ ಅಫಿಡವಿಟ್ನಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನರೇಂದ್ರ ಮೋದಿಯವರು ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಳೆದ ಶುಕ್ರವಾರ ವಾರಣಾಸಿಯಲ್ಲಿ ತಮ್ಮ ನಾಮಿನೇಷನ್ ಪತ್ರದೊಂದಿಗೆ ಅಫಿಡವಿಟ್ನ ಸಲ್ಲಿಸ್ತಾರೆ. 2014ರಲ್ಲಿ ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗ್ತಾರೆ. ಸೊ 2014ರಿಂದ 2019ರ ತನಕ ನರೇಂದ್ರ ಮೋದಿಯವರ ಮೂವಬಲ್ ಅಸೆಟ್ಸ್ 52% ಜಾಸ್ತಿ ಆಗಿದೆ ಅಂತ ಅವರು ತಮ್ಮ ಅಫಿಡವಿಟ್ನಲ್ಲಿ ನಮೂದಿಸಿದ್ದಾರೆ. ನರೇಂದ್ರ ಮೋದಿಯವರ ಪ್ರಾಥಮಿಕ ಮೂಲದ ಇನ್ಕಮ್ ನೋಡೋದಾದರೆ, ಒಂದು ಅವರಿಗೆ ಗೌರ್ಮೆಂಟಿಂದ ಬರೋ ಸ್ಯಾಲ್ರಿ, ಮತ್ತೊಂದು ಅವರು ಏನೆಲ್ಲ ಸೇವಿಂಗ್ಸ್ಗಳನ್ನು ಮಾಡಿದರೋ ಅದರಿಂದ ಬರುವ ಇಂಟ್ರೆಸ್ಟ್ಗಳಾಗಿದೆ. ನರೇಂದ್ರ ಮೋದಿಯವರ ಮೂವಬಲ್ ಅಸೆಟ್ಸ್ ನೋಡೋದಾದರೆ, March 31, 2019ರ ತನಕ ಅವರು ತಮ್ಮ ಅಫಿಡವಿಟ್ನಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವ್ರಿಗೆ 1.27 ಕೋಟಿ ಫಿಕ್ಸೆಡ್ ಡೆಪಾಸಿಟನ್ನು ಮಾಡಿದ್ದಾರೆ. ಹಾಗೆ ಅವರ ಬಳಿ 38,750 ರೂ ಹಣ ಇದೆ. ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ 4,143 ಬ್ಯಾಲೆನ್ಸ್ ಇದೆ. ನರೇಂದ್ರ ಮೋದಿಯವರು 20,000 ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಹಾಗೆ 1.9 ಲಕ್ಷವನ್ನು ಲೈಫ್ ಇನ್ಶೂರೆನ್ಸಲ್ಲಿ ಸೇವಿಂಗ್ಸ್ ಮಾಡಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮಲ್ಲಿ ಒಟ್ಟು 7.61 ಲಕ್ಷ ಹಣವನ್ನು ಸೇವಿಂಗ್ಸ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಬಳಿ ಒಟ್ಟು 4 ಗೋಲ್ಡ್ ರಿಂಗ್ ಇದ್ದು ಅದರ ಮೌಲ್ಯವು 1,13,800 ರೂ ಆಗಿದೆ. ಸೊ ನರೇಂದ್ರ ಮೋದಿಯವರ ಅನ್ಮೂವಬಲ್ ಅಸೆಟ್ಸ್ ನೋಡೋದಾದರೆ, ನರೇಂದ್ರ ಮೋದಿಯವರ ಬಳಿ ಅನ್ಮೂವಬಲ್ ಅಸೆಟ್ಸ್ ಒಟ್ಟು 1.1 ಕೋಟಿ ಇದೆ. 2014ಕ್ಕೂ ಹಾಗೂ 2019ಕ್ಕೂ ನೋಡೋದಾದರೆ ಅವರ ಅನ್ಮೂವಬಲ್ ಅಸೆಟ್ಸ್ 10 ಲಕ್ಷ ಜಾಸ್ತಿ ಆಗಿದೆ ಅಂತ ಅವರು ತಮ್ಮ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ಗಾಂಧಿನಗರದಲ್ಲಿ ಸೆಕ್ಟರ್ 1ರಲ್ಲಿ 1 ಮನೆಯ ಕಾಲು ಭಾಗದ ಓನರ್ಶಿಪ್ಪನ್ನು ಹೊಂದಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ತಮ್ಮ ಅಫಿಡವಿಟ್ನಲ್ಲಿ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ದೆಲ್ಲಿ ಯೂನಿವರ್ಸಿಟಿಯಲ್ಲಿ 1978ರಲ್ಲಿ ತಮ್ಮ ಗ್ರ್ಯಾಜುಯೇಟನ್ನು ಮುಗಿಸ್ತಾರೆ. ಹಾಗೆ 1983ರಲ್ಲಿ ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನನ್ನು ಗುಜರಾತ್ ಯೂನಿವರ್ಸಿಟಿಯಲ್ಲಿ ಅವರು ಮುಗಿಸ್ತಾರೆ. ಸೊ ಇದಿಷ್ಟು ನರೇಂದ್ರ ಮೋದಿಯವರು ತಮ್ಮ ಅಫಿಡವಿಟ್ನಲ್ಲಿ ಸಲ್ಲಿಸಿರುವ ಆಸ್ತಿಯ ವಿವರ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.